ನಮಸ್ಕಾರ ಸರಸ್ವತ ಶುದ್ಧಪ್ಪನ ಎರಡು ಚೇಂಜ್ ಆಗ್ತಾನ ಬಸವಣ್ಣ ಇದೆ ಅದಕ್ಕ ಸರಿಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಎನ್ನ ಕೆತ್ತೈತಿ ಅಂತಕ್ಕಂತ ಮಾತ ಕೂಡಿರ್ತಕ್ಕಂತ ದೈವಕ್ಕ ಹೇಳಿ 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 ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಬಾಳೆ ಕೊಟ್ಟು ಹೋಗಿ ಬಿಟ್ಟಾರ ಶುದ್ಧಪ್ಪನ ಇವ್ರ ಯಾಕೆ ಕೊಡ್ತಾರ ನೋಡ್ಲ ಹೌದಲ್ಲ ಅದಕ್ಕ ಹೌದೌದು ಧ್ಯಾನಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳಿದ್ರು ಏನಂತ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಹೌದಾ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿಯ ಆಗು ಜನಕ್ಕೆಲ್ಲ ಅಂತ ಹೇಳು ಹೌದೌದು ಕೋಟಿ ಅಂಗಿ ಗಿಡಂದ್ರ ಆ ಗಿಡ ಆ ಗಿಡಂದ ಈ ಗಿಡ ಜಿಗಿದಾರ ತಯಾರ ಯಾಕಪ್ಪ ಅಂತ ಕೇಳಿದ್ರ ಯಾಕ ನೋಡ ಸಿದ್ದಪ್ಪನ ದೀಪ ಅಂತಕ್ಕಂಥದ್ದು ಬೆಂಕಿ ಅಂತಕ್ಕಂಥ ತಾ ಸುಟ್ಕೋತೈತಿ ಕರೆ ಕರೆ ಮತ್ತೊಬ್ಬರಿಗೆ ಬೆಳಕು ಅಂತಕ್ಕಂಥದ್ದು ಕೊಡ್ತದ ಏನ್ ಮಾಡ್ಬೇಕು ಮತ್ತೊಬ್ಬರಿಗೆ ಏನಾದ್ರೂ ಸಹಾಯ ಆಗಿರ್ಬೇಕು ಹಂಗ ಬದುಕಿ ತೋರಿಸ್ಬೇಕು ಭೂಮಿ ಮೇಲ ಮತ್ತ ಬರ್ತಾರೆ ಅದಕ್ಕ ನಮ್ಮ ಸರಜೋರಿ ಹಾಡುವಂತ ಕಲಾವಿದ್ರು ಬಹಳ ಚಂದ ಅಡುಗೆ ಮಾಡಿ ತಾಯಿಯವರನ್ನ ನೆನ ಕೂಡಿರ್ತಕ್ಕಂಥ ಕೇಳಿ ಹೋಗ್ಯಾರ ಅದಕ್ಕೆ ಏನ್ ಹಾಡ್ರಪ್ಪ ಅಂತ ಕೇಳಿದ್ರ ಏನ್ ಹಾಡ್ಯಾರು ಬಾರಮ್ಮ ತಾಯಿ ನೀ ಜಗತ್ ಜನನಿ ಜನನಿ ಅನ್ನ ಹಾಕಿನಿ ಅನ್ನ ಪೂರ್ಣಿಯಾದಿ ಹೌದಾ ಪಟ್ಟಕ್ಕೆ ಸರಸ್ವತಿ ನೀನ ಹೌದೌದು ಆ ಪ್ರಕೃತದ ಕಲೆಯನ್ನ ಮಂಗಳ ಚಂಡಿಕ ಹುಟ್ಟಿದಕ್ಕೆ ನೀನ ಹೌದಾ ನೋಡು ಹಾಡ ಹಾಡುವಾಗ ನಾಲ್ಕೈದು ಮಂದಿ ದೇವಿ ನಾಮ ಸ್ತೋತ್ರ ನೋಡ್ದಾರಿ ಇವರು ನೋಡ್ದಾರ ನೋಡ್ದಾರಲ್ಲ ಮತ್ತ ಮಾಸ್ತರ್ ಮಾತಾಡುವಾಗ ಬಂದು ಒಬ್ಬಕ್ಕಿದನ ಹೇಳ್ತಾನ ಯಾರ್ದ ಅವ್ರ ಪಕ್ಕತ್ತಿನ ಪ್ರಕೃತದ ಕಲೆಯನ್ನ ಮಂಗಳ ಚಂಡಿಕನ ಹುಟ್ಟಲು ಆ ಮಂಗಳ ಚಂಡಿಕನ ಮಂಗಳವಾರ ದಿವಸ ಪೂಜೆ ಮಾಡ್ಕೊಂಡ್ರೆ ಹೌದಾ ಅಂದಿರತಕ್ಕಂತ ಅವಿಗನೆಲ್ಲ ದೂರ ಆಗಿ ಹೋಗ್ತ ಪರಶು ಮಾಸ್ತರ್ ಅವರು ಮಾತು ಮಾತಾಡಿ ಹೋಗ್ಯಾರ ಮಾಸ್ತರ ಪಕ್ಕತ್ತಿದ ಹೇಳ್ತಾನ ಇವ್ರು ಹಾಡವ್ರ ಐದು ಮಂದಿ ಹಾಡ್ತಾರ ಐದು ಮಂದಿ ಹಾಡ್ತಾರಿ ಅವರು ನೀವು ಯಾಕೆ ಬರಬರಿ ಐತಿಲ್ಲ ಮಂಬ್ರಿಗಳ ಏ ಸದಪ್ಪನ ಕೇಳಿಲ್ಲಿ ಯಾಕಪ್ಪ ಅಂತ ಕೇಳಿದ್ರ ಐದು ನಾಲ್ಕೈದು ಮಂದಿ ನಾಮ ನೋಡಿದ್ರಿ ಹೌದೌದು ಆದ್ರ ಮಾತಾಡುವಾಗ ಮಂಗಳ ಚಂಡಿಕನ ಅಷ್ಟೇ ನಾಮ ಇಟ್ಟು ಹಾಡಿದ್ರು ನೀವು ಹಾಡ್ಯಾರ ಹಾಡ್ಯಾರ ಏನ್ ಹೇಳ್ಯಾರು ಇರತ್ತ ಪಕ್ಕತ್ತದ ಕಲೆಯನ್ನ ಮಂಗಳ ಚಂಡಕ ಬಿಟ್ರೆ ಮಂಗಳವಾರ ದಿವಸಕ್ಕೆ ಪೂಜೆ ಮಾಡ್ಕೋಬೇಕು ಮಂಗಳವಾರ ದಿವಸ ಪೂಜೆ ಮಾಡ್ಕೊಂಡ್ರ ಬಂದ ವಿಘ್ನ ದೂರ ಹಾಕವತ್ ಹೇಳ್ತಾರೆ ಇವರು ಇವತ್ತು ಶುಕ್ರವಾರ ಐತಿ ಇಲ್ಲಿ ಯಾರಿಗಾರ ಕಷ್ಟ ಬಂತಂದ್ರ ಇಲ್ಲಿ ಯಾರು ಪೂಜೆ ಮಾಡುದ ಏನ್ ರೇಖಾ ಬುದ್ಧ ಕಡೆ ಬೇಕದು ಏನ್ ಅವಾಗ ಬೇಕದು ಇಲ್ಲಿ ಸಾವಾಕಿಲ್ಲ ಇವತ್ತು ಶುಕ್ರವಾರ ಐತಿ ನಾಳೆ ಶನಿವಾರ ಐತಿ ನಾಳೆ ರವಿವಾರ ಐತಿ ಸೋಮವಾರ ಐತಿ ಬುಧವಾರ ಐತಿ ಗುರುವಾರ ಐತಿ ವಾರಕ್ಕೆ ಏಳು ದಿವಸ ಅದಾವ ಅದಾವ ಮಂಗಳವಾರ ಅಷ್ಟೇ ನಿಮ್ ಓಣ ಪೂಜೆ ಮಾಡ್ಕೊಂಡ್ರ ಬಂದ್ ವಿಘ್ನ ದೂರಕ್ಕ ಅವತ್ತು ಹಾಡಾಕತ್ತೀರಿ ಹೇಳಾಕತ್ತೀರಿ ಹೌದೌದು ಹೌದಿಲ್ಲ ಮಂಗಳವಾರ ಅಷ್ಟೇ ನಿಮ್ ಓಣ ಪೂಜೆ ಆಯ್ತು ಏನ್ ವಾರಕ್ಕೆ ಏಳು ದಿವಸ ಅದಾವ ಏಳು ದಿವಸ ಆಗೇತ್ತು ಏನ್ ವಾರಕ್ಕೆ ಒಂದು ದಿನ ಜಳಕ ಮಾಡ್ತೀರೋ ಏಳು ದಿನ ಜಳಕ ಮಾಡ್ತೀರೋ ಇಲ್ಲ ಇಲ್ಲ ಬೇಕ್ರ ಮುಂದಿನ ಸಂದಿ ಪಾಲಕ ಬಂದ್ ಇದನ್ನ ತಕ್ಕೊಂಡು ಬಂದು ಹಾಡ್ರಿ ವೆಚ್ಚ ಕೊಡುವಂತಕ್ಕೆ ಸರಸ್ವತಿ ದೇವಿ ಅಂತ ಹೇಳಿ ನಾಮ ನೋಡಿದ್ರು ಹಾಡಿದ್ರು ಹಾಡ್ಯಾರ ಹಾಡ್ಯಾರ ಅವ್ರ ಒಂದ್ ಮಾತ ಕೇಳೋದ ಏನ್ ಕೇಳಿ ಏನಪ್ಪ ಅಂತ ಕೇಳಿದ್ರೆ ಹಿಂದಕ್ಕ ದಕ್ಷ ಬ್ರಹ್ಮ ಆಗಿರತಕ್ಕಂತ ಯಜ್ಞ ಹೊಡಿದ ಯಜ್ಞ ಹೊಡಿದ ಏನು ದಕ್ಷ ಬ್ರಹ್ಮ ಯಜ್ಞ ಹೊಡಿದ ದಕ್ಷ ಬ್ರಹ್ಮ ಯಜ್ಞ ಹೊಡಿದ ಹೌದಾ ಯಜ್ಞ ಹೊಡತಕ್ಕಂತ ಸಂದರ್ಭದೊಳಗ ಇಡೀ ದೇವಾನ ದೇವತೆಗಳಿಗೆ ಎಲ್ಲಾರನ್ನ ಬರಮಾಡಿಕೊಂಡಿದ್ದ ಬರಮಾಡಿಕೊಂಡಿದ್ದ ಆದ್ರ ಅಲ್ಲಿ ಪರಮಾತ್ಮ ಮತ್ತು ತನ್ನ ಮಗಳಾಗಿರ್ತಕ್ಕಂತ ಸತಿದೇವ ಮಾತ್ರ ಅವನ ಪತ್ರಿಕೆ ಕೊಟ್ಟಿರಲಿಲ್ಲ ಅಂದ್ರೆ ಕರೆದಿರಕ್ಕಿಲ್ಲ ದಕ್ಷ ಬ್ರಹ್ಮನ ಯಜ್ಞಕ್ಕ ಶಿವ ಮತ್ತು ಪಾರ್ವತಿ ಇಬ್ರು ಹೋಗಿರ್ಲಿಲ್ಲ ಅಂದ್ರೆ ಬಂದಿರಕ್ಕಿಲ್ಲ ಅಲ್ಲಿ ಅವಾಗ ಪರಮಾತ್ಮನಿಗೆ ಸೆಟ್ ಬರ್ತದ ಸೆಟ್ ಬಂದಿರಲಿಲ್ಲ ಯಾಗಪಾತಗಳ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕತ್ತ ನನಗ ಕರೆದ್ರು ಹೌದಾ ಪಪ್ಪ ಅಳ್ಳ ಆಗಿರ್ತಕ್ಕಂತ ನನಗ ಏನ್ ಬಿಡೋರು ಮಗಳಾಗಿರ್ತಕ್ಕಂತ ಪಾರ್ವತಿ ದೇವಿಗೆ ಹ್ಯಾಂಗ ಹೇಳಲಿ ಅವ ದಕ್ಷ ಬ್ರಹ್ಮ ಹೌದೌದು ಎಲ್ಲಾರು ಕರ್ವನ ಕರೆ ನಮ್ಮನ ಇಬ್ಬರನ್ನ ಬಿಟ್ಟಾನ ಅಂದ ಬಳಕ ಅಂದ ಬಳಕ ತನ್ನ ಜಡೆಯಿಂದ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ವೀರಭದ್ರನ ಹುಟ್ಟಿಸಿಕೊಂಡ ಪರಮಾತ್ಮ ಹೌದಾ ಜಡೆಯಿಂದ ವೀರಭದ್ರ ಹುಟ್ಟಿಸಿಕೊಂಡು ವೀರಭದ್ರಿಗೆ ಒಂದು ಮಾತು ಹೇಳಿದ ಏನ್ ಹೇಳ ಮಾತ ಏನ ಪಾತ್ರ ದಕ್ಷ ಬ್ರಹ್ಮ ಆಗಿರತಕ್ಕಂತ ಯಜ್ಞ ಕುಡಿಯಾನ ನೋಡಲು ಆ ದಕ್ಷ ಬ್ರಹ್ಮ ಹೊಡಿರ್ತಕ್ಕಂತ ಯಜ್ಞವನ್ನು ದೋಷ ಮಾಡಿ ಮಾತ ವೀರಭದ್ರಿಗೆ ಮಾತು ಹೇಳಿ ಕಳಿಸಿಕೊಟ್ಟ ಹೌದಾ ಅವಾಗ ವೀರಭದ್ರ ಆಗಿರ್ತಕ್ಕಂತ ದಕ್ಷ ಬ್ರಹ್ಮನ ಯಜ್ಞಕ್ಕೆ ಹೋಗಿದ್ದ ಹೋಗಿದ್ದ ಹೋಗಿರ್ತಕ್ಕಂತ ಸಂದರ್ಭದೊಳಗೆ ದಕ್ಷ ಬ್ರಹ್ಮನ ಯಜ್ಞವನ್ನು ದೋಷ ಮಾಡ್ತಿದ್ದು ವೀರಭದ್ರ ಅವಾಗ ಅವನ ಕೈ ಒಳಗ ಯಾರು ಸಿಕ್ಕಾರು ನಿಮ್ಮನ ವಿದ್ಯೆ ಕೊಡುವಂತ ಸರಸ್ವತಿ ದೇವಿ ನಮ್ಮ ಅಪ್ಪನ ಕೈ ಒಳಗೆ ಸಿಕ್ಕಾಳ ಹೌದಾ ಯಾರ ಕೈ ಒಳಗ ನಮ್ಮಪ್ಪ ವೀರಭದ್ರ ಕೈ ಆಗ ವೀರಭದ್ರ ಕೈ ಒಳಗೆ ನಮ್ಮವ ಸರಸ್ವತಿ ದೇವಿ ಸಿಕ್ಕಾಳು ಹೌದಾ ಅವಾಗ ನಮ್ಮಪ್ಪ ವೀರಭದ್ರ ಆಗಿರ್ತಕ್ಕಂತ ಸರಸ್ವತ ದೇವಿ ನಮ್ಮಪ್ಪ ಮೂಗು ಕೊಯ್ದು ಬಿಟ್ಟಾನ ಏನು ನಮ್ಮಪ್ಪ ನಿಮ್ಮ ಮೂಗು ಕೊನಾಲ
ನಮ್ಮಪ್ಪ ನಿಮ್ಮ ಅವನ ಮೂಗ ಕೈದು ಬಿಡ್ತಾನ ಹೌದಾ ಮಿತ್ರ ಕೊಡುವಂತಕ್ಕೆ ಸರಸ್ವತಿ ದೇವತೆ ನಾಮ ನೋಡ್ಲಿಕ್ಕೆ ಪ್ರಥಮಕ ಬಂದ ಹೌದಾ ಸರಸ್ವತಿ ದೇವತೆ ಕೆಂದಕ್ಕನೆ ಮೂಗ ಕೊಯ್ದು ಬಿಟ್ಟಾನು ಹೋದಾನು ನಿಮ್ಮ ಅವ ವಿದ್ಯೆ ಕೊಡ್ಬೇಕಾದ್ರೆ ಏನು ಮೂಗ ಇದ್ದಾಗ ವಿದ್ಯೆ ಕೊಟ್ಟು ಮೂಗ ಇರ್ಲಾರ್ದ ವಿದ್ಯೆ ಕೊಟ್ಟು ಬೇಕಾ ನಿನಗೆ ಮೂಗ ಬರ್ಬೇಕಾದ್ರೆ ಏನು ನಿಮ್ಮ ಅವ ಮೂಗ ಕೊಟ್ಟು ಏನ ನಮ್ಮಪ್ಪ ಎಲ್ಲಾರು ಕೊಟ್ಟಾಗ ಪೂಜಾ ಮಾಡ್ಕೊಂಡ ಬಂದಿರ್ತಕ್ಕಂಥ ವಿಘ್ನ ದೂರ ಆಗ್ತದ.